ಒಂದು ಕಪ್ ನೀರು ಕುಡಿಲಿಲ್ಲ ನಾನು. ರೈತ ಇಲ್ಲೇ ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲೇ ಕೂತಿದ್ರು ನನ್ನ ಮಂತ್ರಿಮಂಡಲದಲ್ಲಿ. ಒಂದು ಕಪ್ ಚಾನಸ್ ಏನಿಲ್ಲ ಅಂತ ಹೇಳ್ತಾವ್ರು. ಇದೊಂದು ನಾವು ನಿಮಗೆ ಕೊಟ್ಟ ಗೌರವ, ಇವರೇನು ಕೊಡ್ತಾ ಇದ್ದಾರೆ ಗೌರವ. ಇದನ್ನೇ ಹಿಡಿದು ನನ್ನ ರೈತರ ಹೊಲಕ್ಕೆ ನೀರನ್ನು ಹರಿಸ್ಲಿಕ್ಕೆ 400,000 ಕೋಟಿ ಹೊಂದಿಸ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ. ಈ ಪರ್ಸೆಂಟೇಜ್ ಇದೆಯಲ್ಲ, ಈ ಪರ್ಸೆಂಟೇಜ್ನ ಇವತ್ತು ಕಟ್ ಮಾಡ್ತಕ್ಕಂಥದ್ದಕ್ಕೆ ಕಠಿಣವಾದ ನಿರ್ಧಾರ ಮಾಡಿದ್ರೆ ಇವತ್ತು ಇಲ್ಲೇನೋ ನಡೀತಾ ಇದೆಯಲ್ಲ. PSI ಪೊಲೀಸ್ ಇನ್ಸ್ಪೆಕ್ಟರ್ಗಳು 200 ಕೋಟಿ 300 ಕೋಟಿ ಒಂದು ಕೆಲಸಕ್ಕೆ 80 ಲಕ್ಷ 70 ಲಕ್ಷ ವಸೂಲಿ ಮಾಡಿದ್ರು, ತನಿಖೆ ನಡೆಸ್ತಾವ್ರಲ್ಲ. ಯಾತಕ್ಕಿಂತ ಪರಿಸ್ಥಿತಿ ಬಂತು? ಪ್ರಾಮಾಣಿಕರ ಯುವಕರ ಪರಿಸ್ಥಿತಿ ಏನಾಗಬೇಕು? ಇದು ಸರ್ಕಾರ ಅಂತ ಕರಿತೀರ ನೀವು? ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ. ನನ್ನ ತಾಯಂದ್ರು ನಿಮಗೆ ನಾನು ಒಂದು ವಚನ ಕೊಡ್ತೀನಿ, ನಾಡಿನಲ್ಲಿ ಇರ್ತಕ್ಕಂಥ 50% ನೀವೇ ಮತದಾರರಿದ್ದೀರಿ. ಇವತ್ತು ನಿಮ್ಮ ಬದುಕನ್ನ ಆರ್ಥಿಕವಾಗಿ ಶಕ್ತಿಯನ್ನು ಯಾವ ರೀತಿ ತುಂಬಿಕೊಡಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಯಾವ ರೀತಿ ವಿಶೇಷವಾದಂಥ ಕಾರ್ಯಕ್ರಮಗಳು ಈ ನಾಡಿನ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಯಾರ ಮೇಲೆ ನೀವು ಅವಲಂಬಿತರಾಗಿದೆ, ಸ್ವಂತ ಶಕ್ತಿ ಮೇಲೆ ಬೆಳೀತಕ್ಕಂಥ ಕೆಲವು ಯೋಜನೆಗಳನ್ನು ತಯಾರು ಮಾಡಿದ್ದೇನೆ. ನಿಮ್ಮ ಮನೆ ಬಾಗಿಲಿಗೆ ಇನ್ನು 1 ವರ್ಷ ಚುನಾವಣೆ ಇದೆ. 1 ವರ್ಷ ಕಾಲ ನಿಮಗೆ ಇದೆಲ್ಲ ವಿಷಯಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀನಿ. ತೀರ್ಮಾನ ನಿಮ್ಮದು. ಈ ನಾಡಿನ 6.5 ಕೋಟಿ ಜನತೆ ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ದೇಶದಲ್ಲಿ ಒಂದು ಮಾದರಿ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರಬೇಕು. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು. ಪ್ರತಿ ಮನೆ ಒಂದೊಂದು ಮನೆ, ಪ್ರತಿ ಕುಟುಂಬಕ್ಕೆ ನಿವೇಶನ ಹಿಂದೆ ಇರ್ತಕ್ಕಂಥವ್ರಿಗೂ ಒಂದು ಮನೆಯನ್ನು ಕಟ್ಟಿಕೊಡದೇ ಇದ್ರೆ ನಾನು ಮತ್ತೆ ನಿಮ್ಮ ಮುಂದೆ ಓಟ್ ಕೇಳಲಿಕ್ಕೆ ಬರೋದಿಲ್ಲ. 2023 ಈ ನಾಡಿನ ಜನತೆಯ ಮುಂದೆ ನನ್ನ ಕಳಕಳಿಯ ಮನವಿ. ಕಾಂಗ್ರೆಸ್ನ ನೋಡಿದ್ದೀರಿ, BJP ನೋಡಿದ್ರಿ, ಒಂದು ಅವಕಾಶ ನನ್ನ ಪಾಲಕ್ಕೆ ಕೊಡಿ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಜನಪರವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇನೆ. ನನ್ನನ್ನು ಯಾರು ಬೇಕಾದರೂ ಬಂದು ಭೇಟಿ ಮಾಡ್ಬೋದು. ನನಗೆ ಜಾತಿ ಇಲ್ಲ, ಎಲ್ಲ ನನ್ನವರು. ನನಗಿರ್ತಕ್ಕಂಥದ್ದು ಬಡವರ ಜಾತಿ ಏನಿದೆ ಅವರು ನನ್ನವರು, ಅವ್ರ ಬದುಕನ್ನು ಕಟ್ಕೊಡಬೇಕು. ಇದು ನನ್ನ ಕಾರ್ಯಕ್ರಮ. ಇದನ್ನು ತರಲಿಕ್ಕೆ ಇವತ್ತು ಏನು ನಾನು ಇಡೀ ರಾಜ್ಯದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ ಇಂಥ ಯುವಕರ ಪಡೆಯೊಂದಿಗೆ.